ನಿಗಮ ಮಂಡಳಿಗಳ ಅಧ್ಯಕ್ಷ ಉಪಾಧ್ಯಕ್ಷ ನೇಮಕ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡೆಯತಾ ಇದೆ। ನಿಗಮ ಮಂಡಳಿಗಳಿಗೆ ಶಾಸಕರನ್ನ ನೇಮಕ ಮಾಡಬೇಕು ಅಥವಾ ಕಾರ್ಯಕರ್ತರಿಗೆ ಅವಕಾಶವನ್ನ ಕೊಡಬೇಕು ಇದರ ಬಗ್ಗೆ ಈಗ ಸಭೆ ನಡೆಯತಾ ಇದೆ। ಬೆಂಗಳೂರಿಗೆ ಎಐಸಿಸಿ ನಾಯಕರು ದಿಢೀರ್ ಅಂತ ಆಗಮಿಸಿದ್ದಾರೆ। ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ಕರ್ನಾಟಕದ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಆಗಮಿಸಿದ್ದಾರೆ। खासगी होटल हाईकमांड नायक सभे नड़ीये नड़ी सभ्य सीएम सिद्दरामय्य डीसीएम डीकेशी भाग गमनस्तरी इबर प्रमुख ऑर्गनाइजेशन जनरल सेक्रेटरी केसी वेणुगोपाल संघटना प्रधान कार्यदर्शी अदर जो जनरल सेक्रेटरी बट इंचार्ज कर्नाटक कांग्रेस रणदीप सुर्जेवाला इबरू कूड़ा आगमिसिदारे। निगम मंडली नेमक प्रक्रिया संबंधी यारिगे अवकाश को क्राइटीरिया ऐनो अगर इवत स्पष्टते साध्यते का बिकॉज एर रीतिया वाद है शासक अवकाश को ಮತ್ತೊಂದು ಶಾಸಕರಿಗೆ ಅಲ್ಲದೆ ಕಾರ್ಯಕರ್ತರಿಗೆ ಅವಕಾಶವನ್ನ ಕೊಡಬೇಕು ಪಕ್ಷಕ್ಕಾಗಿ ದುಡಿದಂತ ಸ್ಥಳೀಯ ಮಟ್ಟದ ನಾಯಕರಿಗೆ ಅವಕಾಶವನ್ನ ಕೊಡಬೇಕು ಅನ್ನೋದು ಮತ್ತೊಂದು ವಾದ। ಈ ಎರಡು ವಾದಗಳ ಮಧ್ಯೆ ಆ ಕ್ರೈಟೀರಿಯವನ್ನ ಯಾವ ರೀತಿ ಫಿಕ್ಸ್ ಮಾಡೋದು ನಿಗಮ ಮಂಡಳಿ ಅದರಲ್ಲಿ ಒಂದಿಷ್ಟು ಪ್ರಭಾವಿ ನಿಗಮ ಮಂಡಳಿಗಳಿದ್ದಾವೆ ಅದಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಸೋ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಸ್ಪಷ್ಟತೆ ಸಿಗುವಂತ ಸಾಧ್ಯತೆ ಇದೆ ಈಗ ಸಭೆ ನಡೆಯತಾ ಇದೆ। ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ। ಹರೀಶ್ ಈಗ ಇವತ್ತು ಸ್ಪಷ್ಟತೆ ಸಿಗಬಹುದಾ ಯಾರು ಏನು ಮತ್ತು ಏನ್ ಕ್ರೈಟೀರಿಯಾ ಅನ್ನೋದರ ಬಗ್ಗೆ ರಕ್ಷತ್ ಬಹಳ ಮುಖ್ಯವಾಗಿರುವಂತದ್ದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಬ್ಬರು ನಾಯಕರು ಕೂಡ ದಿಢೀರನ ರಾಜ್ಯಕ್ಕೆ ಆಗಮಿಸಿದ್ದಾರೆ। ಇದು ಸಹಜವಾಗಿ ಕೂಡ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು। ಇತ್ತೀಚೆಗಷ್ಟೇ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತ ಬೆಳವಣಿಗೆ ಹಿನ್ನೆಲೆಯಲ್ಲಿ ದಿಢೀರನ ರಾಜ್ಯಕ್ಕೆ ಆಗಮಿಸಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಈಗ ಕೇಳಬರ್ತಿದೆ। ಸೋ ಈಗಷ್ಟೇ ಕೂಡ ಯಾಕಂತಂದ್ರೆ ಕಾಸಗಿ ಹೋಟೆಲ್ನಲ್ಲಿ ಸಭೆ ನಿಗದಿಯಾಗಿತ್ತು ಕೊನೆಯ ಕ್ಷಣದಲ್ಲಿ ಜಾರ್ಜ್ ನಿವಾಸದಲ್ಲಿ ಕೂಡ ಅಲ್ಲಿ ನಡೆಸಬೇಕು ಅನ್ನುವಂತದ್ದು ಕೂಡ ಚರ್ಚೆ ಆಗ್ತಾಯಿತ್ತು। ಅಂತಿಮ ಹಂತದಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಈಗ ಸಭೆ ಕೂಡ ನಡೆಯತಾ ಇರುವಂತದ್ದು ಸಿಎಂ ಡಿಸಿಎಂ ಜೊತೆಗೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲ ಇಬ್ಬರು ಕೂಡ ಮಹತ್ವದ ವಿಚಾರಗಳನ್ನು ಈಗ ಚರ್ಚೆ ನಡೆಸ್ತಾ ಇದ್ದಾರೆ। ಸೋ ಮುಖ್ಯವಾಗಿರುವಂತದ್ದು ಇಲ್ಲಿ ನಿಗಮ ಮಂಡಳಿ ನೇಮಕಕ್ಕೆ ಸಂಬಂಧಪಟ್ಟಂಗೆ ಅನ್ನುವಂತ ಮಾತು ಆದರೂ ಕೂಡ ಅಂತಿಮವಾಗಿ ಇಲ್ಲಿ ಪ್ರಮುಖವಾಗಿ ಕೇಳಬರ್ತಾ ಇರುವಂತದ್ದು ಇತ್ತೀಚೆಗೆ ರಾಜ್ಯದಲ್ಲಿ ಆಗ್ತಿರುವಂತ ಬೆಳವಣಿಗೆ ವಿಚಾರವಾಗಿ ಕೂಡ ಸಿಎಂ ಡಿಸಿಎಂ ಜೊತೆಗೆ ಎಐಸಿಸಿ ನಾಯಕರು ಚರ್ಚೆ ನಡೆಸಿದ್ದಾರೆ ಅನ್ನುವಂತ ಮಾತುಗಳು ಕೇಳಬರ್ತಿದವೆ। ಇತ್ತೀಚೆಗೆ ಅಷ್ಟೇ ಕೂಡ ಅಂದ್ರೆ ಸಿಎಂ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಶಾಸಕರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇರುವಂತದ್ದು ದಿನೇ ದಿನೇ ಆ ಒಂದು ಕೊಡ್ತಿರುವಂತ ಹೇಳಿಕೆಯಿಂದ ಪಕ್ಷ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇರುವಂತದ್ದು। ಇದಕ್ಕೆ ಸಂಬಂಧಪಟ್ಟಂಗೆ ಕೂಡ ಇಲ್ಲಿ ಎಐಸಿಸಿ ನಾಯಕರು ಸಿಎಂ ಡಿಸಿಎಂ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ನಡೆಸಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಈಗ ಕೇಳಬರ್ತಾ ಇದ್ದವೆ। ಅದೆಲ್ಲದಕ್ಕಿಂತಲೂ ಬೆಳಗಾವಿ ಜಿಲ್ಲಾ ರಾಜಕಾರಣ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತೆ ಡಿಕೆ ಶಿವಕುಮಾರ್ ಮತ್ತು ಲಕ್ಷ್ಮಿ ಹೆಬ್ಬಾಳ್ ಕನ್ನಡವಿನ ಶೀತಲ ಸಮರದ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು। ಪ್ರತಿದಿನ ಒಂದಲ್ಲ ಒಂದು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರುವಂತದ್ದು ಮತ್ತೆ ಸತೀಶ್ ಜಾರಕಿಹೊಳಿ ಅವರು ವಿದೇಶ ಪ್ರವಾಸಕ್ಕೆ ಹೋಗ್ತೀನಿ ಅನ್ನುವಂತ ಮಾತನ್ನ ಪಟ್ಟಿ ಹಿಡಿದಿರುವಂತದ್ದು। ಸೋ ಈ ಎಲ್ಲ ಬೆಳವಣಿಗೆ ಸಂದರ್ಭದಲ್ಲಿ ಕೂಡ ಶಾಸಕರು ಕೆಲವೊಬ್ಬರು ಶಾಸಕರು ಕೂಡ ಈ ಸರ್ಕಾರವನ್ನ ಬಿಳಿಸುವಂತ ಶಕ್ತಿ ಇದೆ ಅನ್ನುವಂತದ್ದು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಮತ್ತೆ ಹೆಚ್ಚುವರಿ ಡಿಸಿ ಮುದ್ದೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂತ ಹೇಳಿಕೆಗಳು ಕೂಡ ಪುಂಕಾನುಪುಂಕವಾಗಿ ಹರಿದು ಬರ್ತಾ ಇರುವಂತದ್ದು। ಅದರ ಜೊತೆ ಜೊತೆಗೆ ಇತ್ತೀಚೆಗೆ ಅಷ್ಟೇ ಕೂಡ ದಲಿತ ಸಚಿವರ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಭೆ ನಡೆಸಿರುವಂತದ್ದು ಸಾಕಷ್ಟು ವ್ಯಾಖ್ಯಾನಗಳಿಗೆ ಕೂಡ ಎಡೆ ಮಾಡಿಕೊಟ್ಟಿದೆ। ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಸುದೀರ್ಘವಾಗಿ ಸಿಎಂ ಡಿಸಿಎಂ ಜೊತೆ ಕೂಡ ಎಐಸಿಸಿ ನಾಯಕರು ಚರ್ಚೆ ನಡೆಸಿದ್ದಾರೆ ಅನ್ನುವಂತ ಮಾತುಗಳು ಕೇಳಬರ್ತಿದವೆ। ಅಂದ್ರೆ ಸರ್ಕಾರ ಮತ್ತೆ ಪಕ್ಷಕ್ಕೆ ಯಾವುದೇ ರೀತಿಯಲ್ಲಿ ಡ್ಯಾಮೇಜ್ ಆಗಬಾರದು ಆ ಹಿನ್ನೆಲೆಯಲ್ಲಿ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೆಸಿದ್ದಾರೆ ಅನ್ನುವಂತದ್ದು ಕೂಡ ಈಗ ಕೇಳಬರ್ತಿದೆ। ಅದರ ಜೊತೆ ಜೊತೆಗೆ ನಿಗಮ ಮಂಡಳಿ ಹಂಚಿಕೆ ವಿಚಾರವಾಗಿ ಕೂಡ ಪ್ರಮುಖವಾಗಿ ಚರ್ಚೆ ಆಗ್ತಿದೆ ಅನ್ನುವಂತದ್ದು। ಯಾಕಂತಂದ್ರೆ ಸಿಎಂ ಮತ್ತೆ ಡಿಸಿಎಂ ನಡುವೆ ನಿಗಮ ಮಂಡಳಿ ಹಂಚಿಕೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ವೈರುಧ್ಯಗಳು ಇತ್ತು। ಅಂದ್ರೆ ಸಿಎಂ ತತ್ಕ್ಷಣವಾಗಿ ಶಾಸಕರಿಗೆ ಅಂದ್ರೆ ಯಾವ ಶಾಸಕರಿಗೆ ಕೊಡಬೇಕು ಅವರಿಗೆಲ್ಲರೂ ತತ್ಕ್ಷಣವಾಗಿ ನಿಗಮ ಮಂಡಳಿಯನ್ನ ಹಂಚಿಕೆ ಮಾಡೋಣ ಅನ್ನುವಂತ ಮಾತನ್ನ ಹೇಳಿದ್ರೆ ಡಿಸಿಎಂ ಶಾಸಕರ ಜೊತೆ ಜೊತೆಗೆ ಕಾರ್ಯಕರ್ತರಿಗೂ ಕೆಲವರಿಗೆ ಹಂಚಿಕೆ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮಾತನಾಡ್ತಾ ಇದ್ರು। ಹಾಗಾಗಿ ಈ ಇಬ್ಬರು ನಾಯಕರ ನಡುವಿನ ವೈರುಧ್ಯದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೊನೆಗೂ ಕೂಡ ಮಧ್ಯಪ್ರವೇಶ ಮಾಡಿರುವಂತದ್ದು ಸ್ಪಷ್ಟವಾಗಿ ಇದು ಕಾಣಿಸ್ತಾ ಇದೆ। ಇವತ್ತು ನಿಗಮ ಮಂಡಳಿ ಹಂಚಿಕೆಯ ಪಟ್ಟಿ ಫೈನಲ್ ಮಾಡುವುದರ ಜೊತೆ ಜೊತೆಗೆ ರಾಜ್ಯದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಕೂಡ ಎಐಸಿಸಿ ನಾಯಕರು ಚರ್ಚೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಕೇಳಬರ್ತಾ ಇರುವಂತದ್ದು। ರಕ್ಷತ್ ಹರೀಶ್ ಈಗ ಡಿಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ
ಡಿಕೆ ಶಿವಕುಮಾರ್ ಅವರೇ ಮೊನ್ನೆ ಹೇಳಿದ್ರು ಯಾರು ಮಾತನಾಡಬೇಡ್ರಪ್ಪ ಅಂತ ಇವತ್ತು ಕಂಟಿನ್ಯೂ ಆಗಿದೆ ಸೋ ಇವತ್ತು ಹಂಗಿದ್ರೆ ಕೆಸಿ ವೇಣುಗೋಪಾಲ್ ಅದರ ಜೊತೆಗೆ ರಣದೀಪ್ ಸುರ್ಜೇವಾಲ ಸೂಚನೆಯನ್ನು ಕೊಡುವಂತ ಸಾಧ್ಯತೆ ಇದೆಯಾ ಪಕ್ಷದ ಲಕ್ಷ್ಮಣ ರೇಖೆಯನ್ನು ದಾಟಬೇಡಿ ಅಂತ ರಕ್ಷತ್ ಖಂಡಿತವಾಗಿ ಕೂಡ ಯಾಕಂತಂದ್ರೆ ಸರ್ಕಾರ ರಚನೆ ಆದ ಬಳಿಕ ಒಂದಿಲ್ಲ ಒಂದು ಹೇಳಿಕೆಗಳನ್ನು ಕೂಡ ಪುಂಕಾನುಪುಂಕವಾಗಿ ಸಚಿವರು ಮತ್ತೆ ಶಾಸಕರು ಕೊಡ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಕೂಡ ಡ್ಯಾಮೇಜ್ ಆಗ್ತಿದೆ ಅನ್ನುವಂತದ್ದು ಕೂಡ ಈಗ ಸಹಜವಾಗಿ ಕಾರ್ಯಕರ್ತರಲ್ಲಿ ಆತಂಕ ವ್ಯಕ್ತ ಆಗ್ತಿದೆ ಇದಕ್ಕೆ ಆದಷ್ಟು ತುರ್ತಾಗಿ ಕಡಿವಾಣ ಹಾಕಬೇಕು ಅನ್ನುವಂತ ಆಗ್ರಹಗಳು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ವ್ಯಕ್ತ ಆಗ್ತಿತ್ತು ಅನ್ನುವಂತದ್ದು ಅದರ ಜೊತೆಗೆ ಎಲ್ಲೊಂದು ಕಡೆ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ಕೂಡ ಪ್ರತ್ಯೇಕವಾಗಿ ಕೆಲವೊಂದು ಬೆಳವಣಿಗೆ ವಿಚಾರವಾಗಿ ನೇರವಾಗಿ ಹೈಕಮಾಂಡ್ ಜೊತೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ನಡೆಸಿದ್ರು ದೂರವಾಣಿ ಮೂಲಕ ಅನ್ನುವಂತ ಮಾತುಗಳು ಕೂಡ ಕೇಳಿಬರ್ತಾ ಇದ್ದವು ಈ ಹಿನ್ನೆಲೆಯಲ್ಲಿ ಯಾಕಂತಂದ್ರೆ ಕೆಲವೊಂದು ಬಣ ರಾಜಕೀಯ ಕಾರಣಕ್ಕಾಗಿ ಅಂದ್ರೆ ಸಿದ್ದರಾಮಯ್ಯರ ಬೆಂಬಲಿಗರ ಒಂದು ರೀತಿಯಲ್ಲಿ ಹೇಳಿಕೆ ಕೊಟ್ರೆ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಮತ್ತೊಂದು ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅನ್ನುವಂತ ಮಾತುಗಳು ಒಂದು ಬೇಸರ ಕೂಡ ಸಹಜವಾಗಿ ಕಾರ್ಯಕರ್ತರಲ್ಲಿ ಕಾಡ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಸರ್ಕಾರ ಸುಸೂತ್ರವಾಗಿ ನಡೆದುಕೊಂಡು ಹೋಗಬೇಕಾದಂತ ಅನಿವಾರ್ಯತೆ ಹಿನ್ನೆಲೆಯಲ್ಲಿ ಸೋ ಒಂದಷ್ಟು ವಿಚಾರಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹಗಳು ಕೇಳಬರ್ತಿದ್ವು ಅದರ ಮುಂದುವರೆದ ಭಾಗವಾಗಿ ನೇರವಾಗಿ ಎಐಸಿಸಿ ನಾಯಕರಿಂದ ಕೆಸಿ ವೇಣುಗೋಪಾಲ್ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ನೇರವಾಗಿ ರಾಜ್ಯಕ್ಕೆ ಆಗಮಿಸಿದ್ದಾರೆ ಒಂದಷ್ಟು ಸಿಎಂ ಡಿಸಿಎಂ ಗೆ ಕೂಡ ನೇರವಾದಂತ ಒಂದು ಸೂಚನೆಗಳನ್ನು ಕೊಡುವಂತ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು ಯಾಕಂದ್ರೆ ಶಿಸ್ತು ಸಮಿತಿ ಆಗಿರಬಹುದು ಕೆಪಿಸಿಸಿ ಅಧ್ಯಕ್ಷರು ಕೊಟ್ಟಿರುವಂತ ಎಚ್ಚರಿಕೆಯ ಮಾತುಗಳು ಕೂಡ ಯಾವುದೇ ರೀತಿ ಡೋಂಟ್ ಕೇರ್ ಅನ್ನದೆ ಸಚಿವರು ಶಾಸಕರು ನಿರಂತರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಂದು ರೀತಿ ಸರ್ಕಾರದಲ್ಲಿ ಒಂದಷ್ಟು ಮುಜುಗರಕ್ಕೆ ಅಡಿ ಮಾಡಿ ಕೊಡ್ತಿದೆ ಅನ್ನುವಂತ ಮಾತುಗಳು ಕೂಡ ಸಹಜವಾಗಿ ಕೇಳಿಬರ್ತಿದೆ ಈ ಹಿನ್ನೆಲೆಯಲ್ಲಿ ಈ ಎಲ್ಲಾ ಬೆಳವಣಿಗೆಗಳಿಗೆ ಕಡಿವಾಣ ಹಾಕಬೇಕಾದಂತ ಅನಿವಾರ್ಯತೆ ಹಿನ್ನೆಲೆಯಲ್ಲಿ ಕೂಡ ಈಗ ನೇರವಾಗಿ ಎಐಸಿಸಿ ನಾಯಕರು ರಾಜ್ಯಕ್ಕೆ ಪ್ರವೇಶ ಮಾಡಿರುವಂತದ್ದು ರಕ್ಷತ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ